ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರುಪಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಶ್ವಿನಿ. ನಾನಿವತ್ತು ಬಿಸಿ ಬಿಸಿಯಾದಂತಹ ರೊಟ್ಟಿ ಮತ್ತು ಚಪಾತಿ ಜೊತೆಗೆ ಮಾಡುವಂತಹ ಮಸಾಲ ಮೆಣಸಿನ್ಕಾಯಿನ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ರೀತಿ ನೀವು ಮೆಣಸಿನ್ಕಾಯಿ ಮಾಡಿದರೆ ಮತ್ತೆ ಪದೇ ಪದೇ ಮಾಡಿಕೊಂಡು ತಿಂತೀರಾ, ಅಷ್ಟೊಂದು ರುಚಿಯಾಗಿರುತ್ತೆ. ನಾನಿವಾಗ ಮಸಾಲ ಮೆಣಸಿನ್ಕಾಯಿ ಮಾಡೋದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬೋದಕ್ಕೆ ಮಸಾಲೆ ಕೂಡ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನಾನಿವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಂಡ್ಲೆ ಇಟ್ಕೊಂಡಿದ್ದೀನಿ. ಬಾಂಡ್ಲೆ ಕಾಯ್ತಿದ್ದಂತೆಯೇ 2 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಎಣ್ಣೆ ಸ್ವಲ್ಪ ಕಾಯ್ತಿದ್ದಂತೆ ಒಂದು 2 ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಮತ್ತು 1/2 ಟೀ ಸ್ಪೂನ್ ಆಗುವಷ್ಟು ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು, ಅಂದರೆ ನಾವು ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ಲ ಅದೇ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದು ಗಂಟಿರಲಾದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನಾವು ಇದನ್ನು ಒಂದು ಕಲರ್ ಕೂಡ ಚೇಂಜ್ ಆಗಬೇಕು ಮತ್ತು ಇದರಿಂದ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಬಾಂಡ್ಲೆಯಲ್ಲಿ ಕಡಿಮೆ ಹುರಿಯಲ್ಲಿ ನಾವು ಇದನ್ನು ಮಾಡ್ಕೊಳ್ಬೇಕಾಗುತ್ತೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂತೆ 1 ಟೀ ಸ್ಪೂನ್ ಆಗುವಷ್ಟು ಗರಾಳ್ ಪುಡಿ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು 1/2 ಟೀ ಸ್ಪೂನ್ ಆಗುವಷ್ಟು ಹಚ್ಚಕಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಒಂದು 2 ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ನಾವು ಕಡಿಮೆ ಉರಿಲೇ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಾವು ಇದನ್ನು ಕಡಿಮೆ ಉರಿ ಜಾಸ್ತಿ ಉರಿ ಇಟ್ಬಿಟ್ಟಂದರೆ ಬೇಗ ಸೀದೋಗುತ್ತೆ. ಹಾಗಾಗಿ ನಾವು ಕಡಿಮೆ ಉರಿಲೇ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ತೊಗೊಂಡಿರೋದೇ ಹಸಿಮೆಣಸಿನ್ಕಾಯಿ, ಇದಕ್ಕೆ ಖಾರ ಪುಡಿ ಸೇರಿಸ್ಕೊಳ್ಬೋದಾ ಅಂತ ಕೇಳ್ತೀರಾ ಕೆಲವೊಬ್ಬರು. ಆದರೆ ಖಾರ ಪುಡಿ ಯಾಕೆ ಸೇರಿಸ್ಕೊಳ್ಳೋದು ಅಂದರೆ, ನಾನು ಖಾರ ಇಲ್ಲದೇ ಇರುವಂತಹ ಮೆಣಸಿನ್ಕಾಯಿ ತೊಗೊಳ್ಳೋದ್ರಿಂದ ಇದಕ್ಕೆ ನಾನು ಹಚ್ಚ ಖಾರ ಪುಡಿನ ಸೇರಿಸ್ಕೊಂಡಿದ್ದೀನಿ. ನೀವು ಖಾರ ಇರುವಂತಹ ಮೆಣಸಿನ್ಕಾಯಿ ತೊಗೊಂಡ್ರೆ ಆ ಖಾರದ ಪುಡಿನ ಸ್ಕಿಪ್ ಮಾಡ್ಬೋದು. ಇವಾಗ ನಾನು ಹುರಿದಿರುವಂತಹ ಮಸಾಲೆ ಎಲ್ಲ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಗಂಟು ಇರಲಾರ್ದಾಗೆ ಚೆನ್ನಾಗಿ ಈ ರೀತಿಯಾಗಿ ಕೈಲಿ ನಾವು ಕಿವುಚ್ಕೊಳ್ಬೇಕಾಗುತ್ತೆ. ಹೀಗೆ ಪುಡಿ ಪುಡಿಯಾಗಿ ಮಾಡಿಕೊಂಡು ಇಟ್ಕೊಳ್ಬೇಕು. ನಾನಿಲ್ಲಿ 10 ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇವು ಖಾರ ಇರೋದಿಲ್ಲ ಮತ್ತು ದಪ್ಪನೂ ಕೂಡ ಇರುತ್ತೆ. ನಾವು ಈ ರೀತಿಯಾಗಿ ಮಸಾಲೆ ಮೆಣಸಿನ್ಕಾಯಿ ಮಾಡೋಕ್ಕೆ ತುಂಬಾ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಒಂದೊಂದಾಗಿ ಮೆಣಸಿನ್ಕಾಯಿನ ಈ ರೀತಿಯಾಗಿ ಮಧ್ಯಭಾಗ ಒಂದು ಸೀಳನ್ನು ಸೀಳ್ಕೊಳ್ತಾ ಇದ್ದೀನಿ. ಅಂದರೆ ಈ ಥರ ಕೊಯ್ದುಕೊಂಡು ಚಾಕುದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನಂತರ ಕೊಯ್ದಿರುವಂತಹ ಮೆಣಸಿನ್ಕಾಯಿಗೆ ನಾನೀಗ ಇದನ್ನು ಉರಿದಿಟ್ಟಿರುವಂತಹ ಮಸಾಲೆನ ಚೆನ್ನಾಗಿ ತುಂಬಿಕೊಳ್ತಾ ಇದ್ದೀನಿ. ಅದರೊಳಗೆ ಚೆನ್ನಾಗಿ ಹಿಡಿಯೋ ರೀತಿಯಲ್ಲಿ ನಾವು ಮಸಾಲೆನ ತುಂಬಿಕೊಳ್ಬೇಕಾಗುತ್ತೆ. ಇದೇ ರೀತಿಯಾಗಿ ನಾನು ಎಲ್ಲ ಮೆಣಸಿನ್ಕಾಯಿಗೂ ಕೂಡ ಮಸಾಲೆನ ತುಂಬಿಕೊಳ್ತಾ ಇದ್ದೀನಿ. ಈ ರೀತಿ ತುಂಬಿಬಿಟ್ಟು ನೀವು ಬಜ್ಜಿ ಕೂಡ ಮೆಣಸಿನ್ಕಾಯಿ ಕೂಡ ಮಾಡ್ಕೊಳ್ಬೋದು. ಆದರೆ ನಾನಿಲ್ಲಿ ರೊಟ್ಟಿ ಮತ್ತು ಚಪಾತಿಗೆ ಮಾಡುವಂತಹ ಮೆಣಸಿನ್ಕಾಯಿನ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಎಲ್ಲ ಮೆಣಸಿನ್ಕಾಯಿನೂ ಕೂಡ ಚೆನ್ನಾಗಿ ತುಂಬಿಟ್ಕೊಂಡಿದ್ದೀನಿ. ಇವಾಗ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಂಡ್ಲೆ ಇಟ್ಕೊಂಡಿದ್ದೀನಿ. ಬಾಂಡ್ಲೆ ಸ್ವಲ್ಪ ಬಿಸಿ ಆಗ್ತಿದ್ದಂತೆಯೇ ಒಂದು 4 ಸ್ಪೂನ್ ಆಗುವಷ್ಟು ನಾನು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅಡುಗೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂತೆಯೇ ನಾನು ತುಂಬಿಟ್ಟಿರುವಂತಹ ಮೆಣಸಿನ್ಕಾಯಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇವನ್ನು ನಾವು ಎರಡೂ ಸೈಡು ಚೆನ್ನಾಗಿ ಎಣ್ಣೆಲೇ ನಾವು ಹುರ್ಕೊಳ್ಬೇಕು. ನೀವು ಬೇಕಿದ್ರೆ ಒಂದು ಹಂಚಲ್ಲಾದರೂ ನೀವು ಈ ರೀತಿಯಾಗಿ ರೋಸ್ಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಬಾಣಲೆಲೇ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಚೆನ್ನಾಗಿ ಕಲರ್ ಚೇಂಜ್ ಆಗೋ ರೀತಿಲಿ ನಾವು ಹುರ್ಕೊಳ್ಬೇಕಾಗುತ್ತೆ ಅಥವಾ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಮೆಣಸಿನ್ಕಾಯಿ ಮಾಡಿಕೊಂಡು ನೀವು ಬಿಸಿ ಬಿಸಿಯಾದಂಥ ರೊಟ್ಟಿ ಚಪಾತಿ ಅನ್ನಕ್ಕೆ ಸೈಡ್ ಕೂಡ ಚೆನ್ನಾಗಿ ಅನಿಸುತ್ತೆ ಮತ್ತು ಯಾವುದೇ ರೀತಿಯ ಊಟಕ್ಕೂ ಕೂಡ ಈ ರೀತಿ ಮಾಡಿಕೊಂಡ್ರೆ ಇನ್ನೊಂದು ತುತ್ತು ಜಾಸ್ತಿನೇ ಹೋಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟೊಂದು ರುಚಿಯಾಗಿರುತ್ತೆ. ಇದು ಖಾರ ಕೂಡ ಇರೋದಿಲ್ಲ, ಹಾಗಾಗಿ ನಾವು ತಿನ್ನೋಕ್ಕೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿಗೂ ಕೂಡ ಈ ರೀತಿಯಾಗಿ ಮಾಡಿಕೊಟ್ರೆ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಮೆಣಸಿನ್ಕಾಯಿ ಕೂಡ ಖಾರ ಇರೋದಿಲ್ಲಲ್ಲ, ಹಾಗಾಗಿ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ. ಚಿಕ್ಕವರಿಂದ ಹಿಡಿದು ದೊಡ್ಡವರವ್ರಿಗೂ ಚೆನ್ನಾಗಿ ಇಷ್ಟಪಡುವಂತಹ ಒಂದು ಮೆಣಸಿನ್ಕಾಯಿ ಅಂತಲೇ ಹೇಳ್ಬೋದು. ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನು ನಾನು ಖಡಕ್ ರೊಟ್ಟಿ ಜೊತೆಗೆ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗಿತ್ತು, ಊಟಕ್ಕಂತೂ ತುಂಬ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಅನ್ನ ಸಾಂಬಾರ್ಗೂ ಸೈಡ್ಸ್ಗೂ ತುಂಬಾ ಚೆನ್ನಾಗಾಗುತ್ತೆ. ಅದೇ ರೀತಿಯಾಗಿ ನೀವು ಕೂಡ ಮನೇಲಿ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಇವಾಗ ಎರಡೂ ಸೈಡ್ ಇದನ್ನು ಈ ರೀತಿಯಾಗಿ ತಿರುಕೊಳ್ಬೇಕಾಗುತ್ತೆ. ಮೆಣಸಿನ್ಕಾಯಿನ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು, ಆವಾಗಲೇ ಚೆನ್ನಾಗಾಗುತ್ತೆ ಮೆಣಸಿನ್ಕಾಯಿ. ಶ್ರಮ ಪಟ್ಟು ದುಡಿಯುವನು, ಯಾವುದೇ
ಪವಾಡ ಮತ್ತು ಮೂಢನಂಬಿಕೆಗಳನ್ನು ನಂಬುವುದಿಲ್ಲ. ಯಾಕಂದ್ರೆ ಆತನಿಗೆ ಕಾಯಕವೇ ದೇವರು. ಅಂದ್ರೆ ನಾವು ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆ ಮತ್ತು ನಂಬಿಕೆ ಇದ್ರೆ ಯಾವುದೇ ಕೆಲಸ ಆದರೂ ಕೂಡ ನಮಗೆ ಕೈ ಹಿಡಿಯುತ್ತೆ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ಗೆ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಇವಾಗ ಉಳಿದಿರುವಂತಹ ಮಸಾಲಾ ಪುಡಿನ ಉದುರಿಸ್ಬಿಟ್ಟು ಎರಡೂ ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನೋಡ್ತಾ ಇದ್ದೀರಾ ನೀವೇ ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಾಗಿದೆ ಅಂತ. ನಾನಿವತ್ತು ಕಡಕ್ ರೊಟ್ಟಿ ಜೊತೆಗೆ ಈ ರೀತಿ ಮೆಣಸಿನ್ಕಾಯಿನ ಮಾಡ್ಕೊಂಡಿದ್ದೀನಿ, ನೀವು ಕೂಡ ಮನೇಲಿ ಮಾಡ್ಕೊಳ್ತೀರಾ ಅಂತ ತಿಳ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ, ಅಲ್ಲಿವರೆಗೂ ಧನ್ಯವಾದಗಳು.